हेलो एव्रीवन, वेलकम टू माय चैनल। नान इवत्तु रागी बनाना स्मूदी हेग माडोदु अंत तोर्स्ता इदीनि। इट इस थिक आगिदे, ज्यूसी आगिदे, हेल्दी कूड़ा, क्विक आगि माडबहुदु। नोडि तुंबा चेन्नागि कानिस्ता इदे, डिलीशियस रेसिपी इदु। नानु फस्टु 3 टेबल स्पून अष्टु रागी हिट्न तगोंडिदीनि। रागी हिट्न चेन्नागि हुर्कोबेकु, ಚೆನ್ನಾಗಿ ಪರಿಮಳ ಬರೋ ತನಕ ಹುರಿಬೇಕು. ಇಟ್ ಟೇಕ್ಸ್ ಟೈಮ್. ಅದು ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಅದು ಹಸಿ ಹಸಿ ಫ್ಲೇವರ್ ಅನಿಸುತ್ತೆ, ಆ ಥರ ಆಗಬಾರ್ದು. ಆ ರಾ ಫ್ಲೇವರ್ ಹೋಗೋ ತನಕನೂ ಚೆನ್ನಾಗಿ ಹುರಿಬೇಕು. ಒಂದು 5-6 ನಿಮಿಷ ಆಗುತ್ತೆ. ಚೆನ್ನಾಗಿ ಹುರ್ಕೊಳ್ಳೋಣ. ಅದಾದ ನಂತರ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿ, ಅದು ತಣ್ಣಗಾಗಕ್ಕೆ ಬಿಡಿ. ಇವಾಗ ನಾನು 1-2 ಬನಾನ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು ಅದನ್ನು ಬ್ಲೆಂಡರ್ಗೆ ಇಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಬ್ಲೆಂಡ್ ಮಾಡ್ಕೋತೀನಿ. ಈಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಮಾಡಬೇಕು, ಇಲ್ಲ ಬ್ಲೆಂಡರ್ಗಾದರೂ ಹಾಕೋಬೋದು. ನೋಡಿ ಈ ಥರ ಆಗಿದೆ. ಫೈನ್ ಪೇಸ್ಟ್ ಆಗಿಲ್ಲ ಅಂತಂದರೆ ಇವಾಗ ರಾಗಿ ಹಿಟ್ಟು ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಬ್ಲೆಂಡ್ ಮಾಡ್ಕೊಳ್ಳಿ. ಇವಾಗ ನಾನು 200 ml ಅಷ್ಟು ಹಾಲು ತೊಗೊಂಡಿದ್ದೀನಿ. ಅದನ್ನು ಫಸ್ಟು ಕುದಿಸ್ಬಿಟ್ಟು ತಣ್ಣಗಾದಮೇಲೆ ಹಾಕೋತಾ ಇರೋದು ಹಾಲನ್ನ. ಹಾಗೆ ಹಸಿ ಹಸಿ ಹಾಲು ಹಾಕೋದು ಬೇಡ ಅಂತ. ಒಂದು ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಯಾವುದೇ ಸ್ವೀಟ್ ಡಿಶ್ಗೆ ಸಾಲ್ಟ್ ಹಾಕಿದ್ರೆ ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ, ಟೇಸ್ಟ್ನ ಎನ್ಹಾನ್ಸ್ ಮಾಡುತ್ತೆ. ಇವಾಗ ರಾಗಿ ಸ್ಮೂದಿ ರೆಡಿ ಆಗಿದೆ. ರೆಡಿ. ರಾಗಿ ಹಿಟ್ಟಿರಲಿಲ್ಲ, ರಾಗಿ ಇವಾಗ ಫೈನಾಗಿ ಸಣ್ಣದಾಗಿ ಚಾಪ್ ಮಾಡಿರೋ ಪಿಸ್ತಾ ಆರ್ ಎನಿ ಡ್ರೈ ಫ್ರೂಟ್, ಬಾದಾಮ್ ಆಗಿರ್ಬೋದು, ಕ್ಯಾಶ್ಯೂನಟ್ ಆಗಿರ್ಬೋದು, ಅದನ್ನು ಮೇಲೆ ಹಾಕ್ಬಿಟ್ಟು ಸರ್ವ್ ಮಾಡಿದ್ರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು. ನೀವು ರಾಗಿ ಫ್ಲೇಕ್ಸ್ ಅಥವಾ ರಾಗಿ ಚಂಕ್ಸ್ ಸಿಕ್ತು ಅಂತ ಅಂದರೆ ಅದನ್ನು ಮುಂಚೆನೇ ನೆನೆ ಇಟ್ಬಿಟ್ಟು ಬ್ಲೆಂಡ್ ಮಾಡಬೇಕು. ಇವಾಗ ನನ್ನ ರೆಸಿಪಿ ರೆಡಿ ಆಗಿದೆ. ಹೇಗಾಯಿತು ನೀವು ಮಾಡಿದ್ದು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ನನ್ನ ಎಲ್ಲ ವಿಡಿಯೋಸು ನಿಮಗೆ ಈಸಿಯಾಗಿ ನೋಟಿಫಿಕೇಷನಲ್ಲಿ ಸಿಗತ್ತೆ. ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.